ಅಭಿವೃದ್ಧಿ ಕಾರ್ಯಗಳು ಹೇಳಕ್ ಏನೂ ಇಲ್ಲ, ಶೂನ್ಯ ಅಭಿವೃದ್ಧಿ ಕಾರ್ಯಗಳು. ಪಿ ಸಿ ಗದ್ದಿಗೌಡರು ಎಲೆಕ್ಷನ್ ದಾಗ ಒಂದು ಬರ್ತಾರ್ರಿ, ಬಂದ್ ಹೋಗಿ ಬಿಡ್ತಾರ್ರಿ. ಇಲ್ಲ ಅಂದ್ರ ಅವ್ರ ಮುಖ ನಾವು ಹಂಗದಾರ ಅಂತ ನೋಡೇ ಇಲ್ರಿ ಇನ್ನೂ ತನಕ. ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, ನಿಮ್ಮ ಆಯ್ಕೆ ಯಾರಾಗ್ತದೆ? ನಮ್ಮ ಆಯ್ಕೆ ಸಂವಿಧಾನವನ್ನ ಕಾಪಾಡುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಏನ್ ನಾವು ಮೋದಿ ಅವರು ನಮ್ಗೆ ಕೆಲಸ ಕೊಡಿಸ್ತಾ ಅಂದ್ ಕೊಡಿಸ್ತೀವಿ ಅಂತ ಹೇಳಿ ನಾವು ಆಟೋ ಓಡಿಸ್ತಿದ್ದೀವಿ. ಈಗೆಲ್ಲ ಆ ಜಿ ಎಸ್ ಟಿ ಈ ಜಿ ಎಸ್ ಟಿ ಅಂತ ಹೇಳಿ ನಾವೆಲ್ಲ ಈಗ ರಿಕ್ಷಾ ಮಾರಿ ನಾವು ಈಗ ಸಣ್ಣ ಪುಟ್ಟ ಕೂಲಿ ಕೆಲಸ ಕೊಟ್ಟು ಇನ್ನೇನು ಮುಂದಿನ ಚುನಾವಣೆಯಲ್ಲಿ ಅವ್ರನ್ನೇನು ತರೋದು ಡೌಟ್. ಬಾಗಲಕೋಟೆ ಲೋಕಸಭಾ ಸದಸ್ಯರು ಯಾರಿದ್ದಾರೆ? ಗದ್ದೆಗೌಡರು ಅದಾರೆ ಸರ್. ಗೊತ್ತಿಲ್ಲ ಸರ್ ಯಾರು ಅದಾರೆ ಏನೋ ಸರ್ ಗೊತ್ತಿಲ್ಲ. ಪಿ ಸಿ ಗದ್ದೆಗೌಡರು ನಮ್ಗೆ ಗೊತ್ತಿಲ್ಲ ಸರ್. ಪಿ ಸಿ ಗದ್ದೆಗೌಡರು ಅದಾರ್ರಿ. ಪಿ ಸಿ ಗದ್ದೆಗೌಡರು ಏನು ಗುರುತಿಲ್ಲರಿ ನಮ್ಗೆ ಅವ್ರು ಯಾರು? ಪಿ ಸಿ ಗದ್ದೆಗೌಡರು. ಪಿ ಸಿ ಗದ್ದೆಗೌಡರು ಅದಾರ್ರಿ. ಪಿ ಸಿ ಗದ್ದೆಗೌಡರು ಅದಾರ. ಪಿ ಸಿ ಗದ್ದೆಗೌಡರು ಅದಾರ. ಪಿ ಸಿ ಗದ್ದೆಗೌಡರು ಅದಾರ. ಗದ್ದೆಗೌಡರು ಅದಾರ. ಗದ್ದೆಗೌಡರು ಗೊತ್ತಿಲ್ಲರಿ. ಪಿ ಸಿ ಗದ್ದೆಗೌಡರು. ಪಿ ಸಿ ಗದ್ದೆಗೌಡರು. ಬಾಗಲಕೋಟೆ ಎಂಪಿ ಗೊತ್ತಿಲ್ಲ ಸರ್. ಅಭಿವೃದ್ಧಿ ಕಾರ್ಯಗಳು ಹೇಳಕ್ ಏನೂ ಇಲ್ಲ, ಶೂನ್ಯ ಅಭಿವೃದ್ಧಿ ಕಾರ್ಯಗಳು. ಪಿ ಸಿ ಗದ್ದೆಗೌಡರು ಅವರು ಜಮಖಂಡಿಗೆ ಆಗಲಿ ನಮ್ಮ ಬಾಗಲಕೋಟೆ ಜಿಲ್ಲೆಗಾಗಲಿ ಒಂದು ಅತಿಥಿ ಇದ್ದಂಗ ಮಿನುಗು ನಕ್ಷತ್ರ ತಂದ ಜನ ಕರೀತಾರ ಅವ್ರನ್ನ. ಯಾಕೆ ಬಾ ಅಂದ್ರೆ ಯಾವುದೇ ಕಾರ್ಯಕ್ರಮ ಇರಲಿ, ಅಭಿವೃದ್ಧಿ ಕಾರ್ಯಗಳಿರಲಿ, ಯಾವುದೋ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಗೈರಾಗ್ಬೋದು, ಆಗ ಜನ ಜೊತೆ ಸಂಪರ್ಕ ಇಲ್ಲ, ಹೀಗಾಗಿ ಅವ್ರಿಗೆ ಒಂದು ಮೆನುವ ನಕ್ಷತ್ರ ಅಂತಂದ ನಾವು ನಮ್ಮ ಜನ ಕರೀತಾರೆ. ಏನ್ ಮಾಡ್ಯಾರ ನಮ್ ಪಕ್ಕ ಗೊತ್ತಿಲ್ರಿ ಸರ. ಕಾರ್ಯಗಳು ಎಲ್ಲ ಅವ್ರ ಕಾರ್ಯಕರ್ತರು ಅವ್ರು ಬಿಜೆಪಿ ಅವ್ರು ನಿಜವಾದ ಬಿಜೆಪಿ ಅವ್ರಿಗೆ ಭೇಟಿ ಆಗ್ಯಾವ್ರ ಮತ್ತ ಅಭಿವೃದ್ಧಿ ಏನ್ ಮಾಡ್ತಾರ್ರಿ ಅವ್ರು? ಅಭಿವೃದ್ಧಿ ಏನಿಲ್ರಿ. ಅಭಿವೃದ್ಧಿ ಅನ್ನೋದಾದ್ರೆ ನಮ್ಮ ಕಡೆ ನಮ್ಮ ಕಡೆ ಏನು ಅಷ್ಟು ಅಭಿವೃದ್ಧಿ ಅನ್ನೋದಿಲ್ರಿ. ಯಾಕಂದ್ರೆ ಅವ್ರ ಹೆಸರು ಅಷ್ಟೇ ಕೇಳ್ತೀವಿ ನಾವು. ಅಷ್ಟು ಪ್ರಸ್ತುತವಾಗಿ ನಮ್ ಎಲ್ಲ ಇಲ್ಲಿ ಬಂದು ಏನೇನು ನಮ್ಗೆ ಏನೇನು ಅನುಕೂಲ ಅನಾನುಕೂಲ ಏನು ಒಂದು ಅವ್ರು ಕೇಳಿದನ್ನು ನಾವು ನೋಡಿಲ್ಲ ವಾಪಸ್. ಅವ್ರು ಅಷ್ಟೊಂದು ಅವ್ರ ಅಭಿವೃದ್ಧಿ ಕಾರ್ಯಗಳು ನಮಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಎಲೆಕ್ಷನ್ ದಾಗ ಒಂದು ಬರ್ತಾರ್ರಿ, ಬಂದು ಹೋಗಿ ಬಿಡ್ತಾರ್ರಿ. ಇಲ್ಲಂದ್ರೆ ಅವ್ರ ಮುಖ ನಾವು ಹಂಗದಾರ ಅಂತ ನೋಡೇ ಇಲ್ರಿ ಇನ್ನೂ ತನಕ. ಇಲ್ಲಂದ್ರೆ ಏನೋ ಕೆಲಸಗಳು ಏನು ಮಾಡಿಲ್ರಿ ಅವ್ರು? ಏನು ಮಾಡಿಲ್ರಿ. ಗೊತ್ತಿದ್ರೆ ಹೇಳ್ತಾರ್ರಿ, ಗೊತ್ತಿರ್ಲಿಕ್ಕೆ ಏನು ಹೇಳಿದ್ರಿ? ಅಭಿವೃದ್ಧಿ ಕಾರ್ಯಗಳು ಏನು ಮಾಡಿಲ್ರಿ ಅವ್ರು. ಅವ್ರ ಅಭಿವೃದ್ಧಿ ಕಾರ್ಯ ಅಂದ್ರೆ ಶೂನ್ಯ ಐತ್ರಿ. ಅವ್ರು 4 ಬಾರಿ ಎಂ ಪಿ ಆಗ್ಯಾರ್ರಿ. ಅವ್ರು ಚುನಾವಣೆ ಬಂದಾಗ ಬರೋದು ಬಿಟ್ರೆ ಮತ್ತೆ ಚುನಾವಣೆ ಬಂದಾಗ ಬರ್ತಾರ್ರಿ. ಕೆಲಸಕ್ಕೆ ಯಾರಿಗೂ ಕೈಗೆ ಸಿಗಂಗಿಲ್ಲ, ಯಾರಿಗೂ ಭೇಟಿ ಆಗಲ್ಲ. ಯಾವ ಫ್ಲಡ್ ಆಗಲಿ ಬರಗಾಲ ಆಗಲಿ ಇದ್ರ ಬದಲು ಯಾವ ಚರ್ಚೆ ಮಾಡಂಗಿಲ್ರಿ. ಪಾರ್ಲಿಮೆಂಟ್ನಾಗ ಯಾವ ಚರ್ಚೆ ಮಾಡಂಗಿಲ್ರಿ. ಅವರು ಒಂಥರ ಊಟ ಮಾಡಿ ಕುಂಭಕರ್ಣ ಇದ್ದಂಗ್ರಿ. ಅವ್ರು ಊಟ ಮಾಡಿ ಮಕ್ಕೊಂಡ್ರೆ ಮತ್ತೆ 5 ವರ್ಷ ಕಮ್ಮಿ ಹೆಸರು ಹಾಕಿದ್ರಿ ಅವ್ರಿಗೆ ಮತದಾರ. ಅವಾಗ ಮತ್ತೆ ಮತದಾರ ಮುಂದೆ ಬರೆದು ಹಿಂಗಪ್ಪನ ಹಂಗಾತು ಹಿಂಗಾತು ಮೋದಿ ಅವ್ರ ಹೆಸರು ಓಟ್ ಹಾಕ್ರಿ, ಮೋದಿಗೆ ಓಟ್ ಹಾಕ್ರಿ ಬರ್ತಾರೆ. ಅವರು 4 ಪಿರಿಯಡ್ ಆತ್ರಿ, ಅವರು ಬಂದೀಗ 4 ಪಿರಿಯಡ್ ಮಾಡ್ಯಾರು. ಆದ್ರೆ ಅವರು ಹೇಳ್ಕೊಂತ ಯಾವ ಕೆಲಸನೂ ಮಾಡಿಲ್ರಿ. ಮತ್ತೆ ಒಂದು ಹೆಸರು ಉಳಿಯುವಂತ ಒಂದು ಕೆಲಸ ಆಗ್ಬೇಕಾದ್ರೆ ಅವರು ಪಿ ಸಿ ಗದ್ದೆಗೌಡರು ಇನ್ನೂವರೆಗೂ ಯಾವ ಕೆಲಸ ಮಾಡಿಲ್ರಿ. ಅಭಿವೃದ್ಧಿ ಕಾರ್ಯ ಅಂತರೂ ಶೂನ್ಯ ಐತ್ರಿ. ಬಾಗಲಕೋಟೆ ಜಿಲ್ಲೆ ಒಳಗೆ ಯಾವುದೇ ತರಹದ ಅಭಿವೃದ್ಧಿಯನ್ನು ಮಾಡಿಲ್ರಿ ಅವ್ರ. 20 ವರ್ಷ ಆತ್ರಿ ನಮಗೆ ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗ ಚಾಲೂ ಆಗಿರಿ, ಅಲ್ಲಿ ಇಲ್ಲಿವರೆಗೆ ಏನೂ ಪ್ರೊಸೆಸ್ ಆಗಿಲ್ರಿ. ಮತ್ತೆ ಫ್ಲಡ್ ಬಂದಾಗಂತೂ ಇತ್ತು ಎಲ್ಲಿ ಐತೆ ಅನ್ನೋದು ಗೊತ್ತೇ ಇಲ್ಲರಿ. ಅವ್ರು ಬಂದೇ ಇಲ್ಲ ಒಂದ್ಸಲನು. ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ರಿ ಅವ್ರ ಕಡೆ? ಎಲ್ಲಿ ಸನೇಕ ಆದಿಲ್ರಿ. ಅಲ್ಲೇನು ಮಾಡ್ತಾರೆ, ಏನು ಮಾಡಲ್ಲ. ಬಲಬಗ್ರಿಗೆ ಏನು ಸಹಾಯನೂ ಮಾಡಲ್ಲ. ಮಾಡ್ಯಾರ್ರಿ, ಮಾಡಿದ್ದು ನಮ್ಗೂ ನೆನಪಿಲ್ಲ. ಅಭಿವೃದ್ಧಿ ಕಾರ್ಯಗಳು ಏನೂ ಮಾಡಿಲ್ಲ, ಶೂನ್ಯ ಐತಿ ಕಾರ್ಯಗಳು. ಏನು ಮಾಡಿಲ್ಲ ನಮ್ಗೆ ಗೊತ್ತೂ ಇಲ್ಲ. ಅವ್ರೇನು ಕೆಲಸ ರೀ, 20 ವರ್ಷ ಆಯ್ತು ಏನು ಕೆಲಸನ ಮಾಡಿಲ್ಲ. ಮತ್ತು ಏನು ಮೋದಿ ಅಲೆಯದಾಗ ಅವಂಗ ಪಾಸ್ ಆಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಸಚಿವರು ಮಾಡ್ತಾರೆ. ಅವ್ರೊಂದು ನಮ್ಮ ಬಾಗಲಕೋಟೆಗೆ ಎಂ ಪಿ ಸಂಸದರದಾರಲ್ಲ ಅಷ್ಟು ಸಾಕು ನಮಗೆ. ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, ನಿಮ್ಮ ಆಯ್ಕೆ ಯಾರಾಗ್ತಾರೆ? ನಮ್ಮದು ರೀ ರಾಹುಲ್ ಗಾಂಧಿ. ವೋಟ್ ಕಾಂಗ್ರೆಸ್ಗೆ ಅಷ್ಟೇ. ನಾವು ಕಾಂಗ್ರೆಸ್. ಆಯ್ಕೆ ಯಾರಾಕಾರ ಅಂತ ಗೊತ್ತಾ ಹೇಳಕ್ಕಾಗಲ್ಲ ರೀ ಸರ್. ಸಂಯುಕ್ತ ಪಾಟೀಲ್ ರೀ. ಮೋದಿ ಅವರಿಗೆ ಗದ್ದೆಗೌಡರಿಗೆ ಓಟ್ ಹಾಕೋರು? ನಮ್ಮ ಆಯ್ಕೆ ಸಂವಿಧಾನವನ್ನ ಕಾಪಾಡಿಕೊಂಡು ಬಂದಿರತಕ್ಕಂತ ಹಾಗೂ ಸಂವಿಧಾನವನ್ನ ಕಾಪಾಡುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾರೆ. ನಮ್ಮ ಆಯ್ಕೆ ಸಂಯುಕ್ತ ಪಾಟೀಲ್. ನಾವು ಕಾಂಗ್ರೆಸ್ ಮಾಡ್ತೀವಿ. ನಮ್ಮ ಆಯ್ಕೆ ಸಂಯುಕ್ತ ಪಾಟೀಲ್ ರೀ. ಕಾಂಗ್ರೆಸ್ ನಾವು ಕಾಂಗ್ರೆಸ್ ಯಾಕಂದ್ರೆ ರೀ ನಮಗ ಶಕ್ತಿ ಯೋಜನೆ ಕೊಟ್ಟಾರ, ಗೃಹಲಕ್ಷ್ಮಿ ಮಾಡ್ಯಾರ, ಹೆಣ್ಣ ಬಗ್ಗೆ ಮಾಡ್ಯಾರ, ಆಮೇಲೆ ಯುವ ನಿಧಿ ಅತ್ ಮಾಡ್ಯಾರ ರೀ. ನಮಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರೋದ್ರಿಂದ ಅನುಕೂಲ ಐತ್ರಿ. ವಯಸ್ಸಾದವ್ರಿಗೆ ಆತ್ರಿ, ಕಡು ಬಡವ್ರಿಗೆ ಅನ್ನ ಭಾಗ್ಯದಿಂದ ಹೊಟ್ಟೆ ತುಂಬ ಊಟ ಮಾಡುವಂತದಾಗೈತ್ರಿ. ನಾವು ಕಾಂಗ್ರೆಸ್. ಕಾಂಗ್ರೆಸ್ ನಾವು ಕಾಂಗ್ರೆಸ್ ರೀ. ಸಂಯುಕ್ತ ಪಾಟೀಲ್ ರೀ. ನಮ್ಮಲ್ಲಿ ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷನ ಆರಿಸಿರ್ತಾರ. ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ಲೆಕ್ಕ ಐತೆ ನಮ್ಗೆ. ವಾತ್ಸಲ ಮಾಡಿದ್ದು ಬಿಜೆಪಿ ಏನು ಆಗಿಲ್ಲ, ಈ ಸಲ ಕಾಂಗ್ರೆಸ್ ಮಾಡ್ಬೇಕು ಅಂತ ಲೆಕ್ಕ ಐತೆ. ಈಗ ಯಾರೋ ನಿಂದ್ರಿ ಕಾಂಗ್ರೆಸ್ ಮಾಡ್ತೀವಿ. ನಾವು ಆಯ್ಕೆ ನಾವು ಈಗ ತೀರ್ಮಾನ ಮಾಡಂಗಿಲ್ಲ ಸರ್, ಮುಂದೆ ತೀರ್ಮಾನ ಮಾಡ್ತೀವಿ. ಪಾಟೀಲ್ ಅವ್ರಿಗೆ ಮತ ನೀಡೋರು
ನಮ್ಗೆ ಪಿ ಸಿ ಗದ್ದೇಗೌಡರು ಬರಬೇಕು ಮತ್ತು ಮ್ಯಾಗ ನಮ್ಮ ನರೇಂದ್ರ ಮೋದಿ ಅವರು ಅಧಿಕಾರ ಚಲಾಯಿಸಬೇಕು ಅಂತ ನಮ್ಮ ಆಸೆ ಇದೆ. ಏನು ನಾವು ಮೋದಿಯವರು ನಮಗೆ ಕೆಲಸ ಕೊಡಿಸ್ತೀವಿ ಅಂದ್ ಕೊಡಿಸ್ತೀವಿ ಅದನ್ನು ಹೇಳಿ ನಾವು ಆಟ ಓಡಿಸ್ತಿದ್ವಿ. ಈಗೆಲ್ಲ ಆ ಜಿ ಎಸ್ ಟಿ ಈ ಜಿ ಎಸ್ ಟಿ ಅಂತ ಹೇಳಿ ನಾವೆಲ್ಲ ಈಗ ರಿಕ್ಷಾ ಮಾರಿ ನಾವು ಈಗ ಸಣ್ಣ ಪುಟ್ಟ ಕೂಲಿ ಕಾಲ ಕೆಲಸ ಕೊಂಟಿವು. ಇನ್ನೇನು ಮುಂದಿನ ಚುನಾವಣೆಯಲ್ಲಿ ಅವ್ರನ್ನೇನು ತರೋದು ಡೌಟ್. ಇನ್ನು ನಾವು ಕಾಂಗ್ರೆಸ್ ತರಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.